ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಈ IPL ನಲ್ಲಿ ಟೀಮ್ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ಮತ್ತೆ ತಮ್ಮ ಹಳೆ ಕದರಿಗೆ ಮರಳಿದ್ದಾರೆ. ಕೋಲ್ಕತಾ ವಿರುದ್ಧ ಬೊಂಬಾಟ್ ಸ್ಪೆಲ್ ಮಾಡಿದ ಬುಮ್ರಾ ಟೀಕಾಕಾರರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ. ಎಸ್, ಬುಮ್ರಾ ಟೀಮ್ ಇಂಡಿಯಾದ ಟ್ರಂಪ್ ಕಾರ್ಡ್ ಬೌಲರ್, ಲಿಮಿಟೆಡ್ ಓವರ್ ಕ್ರಿಕೆಟ್ನ ಡೆತ್ ಓವರ್ ಸ್ಪೆಷಲಿಸ್ಟ್. ತನ್ನ ಡೆಡ್ಲಿ ಯಾರ್ಕರ್ಗಳಿಂದ ಬ್ಯಾಟ್ಸ್ಮನ್ಗಳ ನಿದ್ದೆಗಿಡಿಸೋ ಬುಮ್ರಾ ತಂಡದ ಪ್ರಮುಖ ಮ್ಯಾಚ್ ವಿನ್ನರ್ ಕೂಡ ಹೌದು. ಆದರೆ ಬುಮ್ರಾ ಅದ್ಯಾಕೋ ಈ ಬಾರಿಯ IPL ಸೀಸನ್ನಲ್ಲಿ ಫುಲ್ ಸೈಲೆಂಟ್ ಆಗಿದ್ರು, ವಿಕೆಟ್ ಪಡೆಯೋಕೆ ಪರದಾಡ್ತಿದ್ರು. ಈಗಷ್ಟೇ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋ ಯುವ ಬ್ಯಾಟ್ಸ್ಮನ್ಗಳು ಬುಮ್ರಾ ಬೌಲಿಂಗ್ನಲ್ಲಿ ಭಯವಿಲ್ಲದೆ ಆಡ್ತಿದ್ರು. ಆದರೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಬುಮ್ರಾ ಬೆಂಕಿ ಸ್ಪೆಲ್ನಿಂದ ತಮ್ಮ ಹಳೆ ಕದರ್ ತೋರಿಸಿದ್ರು. ಆ ಮೂಲಕ ತನ್ನ ಬೌಲಿಂಗ್ ತಾಕತ್ತನ್ನು ಪ್ರಶ್ನಿಸಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿದರು. DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಆ ಪಂದ್ಯದಲ್ಲಿ ಬುಮ್ರಾ ನಿಜಕ್ಕೂ ಅದ್ಭುತ ಬೌಲಿಂಗ್ ಮೂಲಕ ಅಬ್ಬರಿಸಿದ್ರು. ಡೇಂಜರಸ್ ಸ್ಪೆಲ್ ಮಾಡೋ ಮೂಲಕ ಕೋಲ್ಕತಾ ಬ್ಯಾಟ್ಸ್ಮನ್ಗಳ ನಿದ್ದೆಗೆಡಿಸಿದ್ರು. ಬುಮ್ರಾರ ಡೆಡ್ಲಿ ಪೇಸ್, ಯಾರ್ಕರ್ಸ್ ಮತ್ತು ಶಾರ್ಟ್ ಪಿಚ್ ಬೌನ್ಸರ್ ಬಾಲ್ಗಳಿಗೆ KKR ಬ್ಯಾಟ್ಸ್ಮನ್ಗಳು ಪರದಾಡಿದ್ರು. ಆ ಮೂಲಕ KKR ಬ್ಯಾಟರ್ಗಳ ಬಿಗ್ ಟೋಟಲ್ ಟಾರ್ಗೆಟ್ ಅನ್ನು ಬುಮ್ರಾ ಧ್ವಂಸ ಮಾಡಿದ್ರು. ಈ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿದ ಬುಮ್ರಾ 1 ಮೇಡಿನ್ ಸಹಿತ ಕೇವಲ 10 ರನ್ ನೀಡಿ 5 ವಿಕೆಟ್ ಪಡೆದರು. ಇದರಲ್ಲಿ ಆಂಡ್ರ್ಯೂ ರಸೆಲ್, ನಿತೀಶ್ ರಾಣಾ, ಶೆಲ್ಡನ್ ಜಾಕ್ಸನ್, ಪ್ಯಾಟ್ ಕಮಿನ್ಸ್, ಸುನಿಲ್ ನಾರಾಯಣ್ ರಂತಹ ಬ್ಯಾಟ್ಸ್ಮನ್ಗಳ ವಿಕೆಟ್ ಪಡೆದ ಬುಮ್ರಾ ಮಿಂಚಿದ್ರು. ಆರಂಭದಲ್ಲಿ ಪರದಾಡಿದ ಬುಮ್ರಾ ಇದೀಗ ರಿದಮ್ ಕಂಡುಕೊಂಡು ಫಾರ್ಮ್ಗೆ ಮರಳಿದ್ದಾರೆ. ಒಟ್ಟಿನಲ್ಲಿ ಬುಮ್ರಾ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿರೋದು ಟೀಮ್ ಇಂಡಿಯಾ ಪಾಲಿಗೆ ಪಾಸಿಟಿವ್ ಸೈನ್ ಆಗಿದೆ. ಜೊತೆಗೆ ತಂಡದ ಮ್ಯಾನೇಜ್ಮೆಂಟ್ ಚಿಂತೆ ಕೂಡ ದೂರ ಮಾಡಿದೆ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ.